ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಐದು ಸನಾತನ ಧರ್ಮ ಅಭ್ಯಾಸಗಳು ಮೊದಲನೆಯ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ಸನಾತನ ಧರ್ಮದ ಇನ್ನೊಂದು ಹೆಸರು ಹಿಂದೂ ಧರ್ಮ ಎರಡು ಉಪನಿಷತ್ತು ಎಂಬುದು ವೇದ ಸಾಹಿತ್ಯದ ಒಂದು ಭಾಗ ಮೂರು ವೇದ ಎಂಬ ಶಬ್ದವು ವಿದ್ ಎಂಬ ಧಾತುವಿನಿಂದ ನಿಷ್ಪನ್ನವಾಗಿದೆ ನಾಲ್ಕು ವಿದ್ ಎಂದರೆ ಜ್ಞಾನ ಎಂದರ್ಥ ಐದು ಕೇಳಿಸಿಕೊಂಡದ್ದು ಶ್ರುತಿ ಆದರೆ ಜ್ಞಾಪಿಸಿಕೊಂಡದ್ದು ಸ್ಮೃತಿ ಆಯಿತು ಆರು ಭಾರತದ ಎರಡು ಪ್ರಮುಖ ಇತಿಹಾಸ ಕೃತಿಗಳೆಂದರೆ ರಾಮಾಯಣ ಮತ್ತು ಮಹಾಭಾರತ ಏಳು ಷಡ್ದರ್ಶನಗಳು ಎಂಬುದು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಎಂಟು ಶಾಕ್ತಾಗಮವು ತಂತ್ರ ಎಂಬ ವಿಸ್ತಾರವಾದ ಕ್ಷೇತ್ರಕ್ಕೆ ಮುನ್ನುಡಿ ಬರೆಯಿತು ಎರಡನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಒಂಬತ್ತು ವೇದ ಎಂದರೇನು ಉತ್ತರ ವೇದ ಎಂಬ ಶಬ್ದವು ವಿದ್ ಎಂಬ ಧಾತುವಿನಿಂದ ನಿಷ್ಪನ್ನವಾಗಿದೆ ವಿದ್ ಎಂದರೆ ಜ್ಞಾನ ಎಂದರ್ಥ ಹತ್ತು ಋಗ್ವೇದದಲ್ಲಿ ಎಷ್ಟು ಮಂತ್ರಗಳಿವೆ ಅವನ್ನು ಹೇಗೆ ವಿಭಜಿಸಲಾಗಿದೆ ಉತ್ತರ ಋಗ್ವೇದದಲ್ಲಿ 10,552 ಮಂತ್ರಗಳಿವೆ 1,028 ಸೂಕ್ತಗಳಿವೆ ಸೂಕ್ತಗಳನ್ನು 85 ಅನುವಾಹಕಗಳು ಹಾಗೂ 10 ಮಂಡಲಗಳು ಎಂದು ವರ್ಗೀಕರಿಸಲಾಗಿದೆ ಶಾಸ್ತ್ರೀಯವಾಗಿ ಋಗ್ವೇದ ಸಾಹಿತ್ಯವನ್ನು 8 ಅಷ್ಟಕಗಳು 64 ಪ್ರಪಾಠಕಗಳು 2024 ವರ್ಗಗಳು ಹಾಗೂ 10,552 ಮಂತ್ರಗಳು ಎಂದು ವಿಭಜಿಸುತ್ತಾರೆ ಪ್ರಶ್ನೆ 11 ಋಗ್ವೇದದಲ್ಲಿ ಬಳಸಿರುವ ಯಾವುದಾದರೂ ಎರಡು ಛಂದಸ್ಸುಗಳನ್ನು ಹೆಸರಿಸಿ ಉತ್ತರ ಗಾಯತ್ರಿ ಉಷ್ಣಿಕ್ ಇವು ಋಗ್ವೇದದಲ್ಲಿ ಬಳಸಿರುವ ಎರಡು ಛಂದಸ್ಸುಗಳಾಗಿವೆ ಪ್ರಶ್ನೆ 12 ವೇದಗಳ 4 ಸ್ಕಂದಗಳನ್ನು ಹೆಸರಿಸಿ ಉತ್ತರ ವೇದಗಳ 4 ಸ್ಕಂದಗಳು ಸಂಹಿತೆಗಳು ಬ್ರಾಹ್ಮಣಗಳು ಆರಣ್ಯಕಗಳು ಹಾಗೂ ಉಪನಿಷತ್ತುಗಳು ಪ್ರಶ್ನೆ 13 ವೇದಗಳನ್ನು ವಿಭಜಿಸಿದವರು ಯಾರು ಯಾಕೆ ವಿಭಜಿಸಿದರು ಉತ್ತರ ಕೃಷ್ಣದ್ವೈಪಾಯನರೆಂಬ ಋಷಿಗಳು ವೇದಗಳನ್ನು ವಿಭಜಿಸಿದರು ಆ ಕಾಲದಲ್ಲಿ ಲಭ್ಯವಿದ್ದ ಅಪಾರವಾದ ವೇದರಾಶಿಯನ್ನು ಮಾನವನ ಆಯಸ್ಸಿನ ಮಿತಿಯಲ್ಲಿ ಪೂರ್ಣವಾಗಿ ಅಧ್ಯಯನ ಮಾಡಲು ಮತ್ತು ಶಿಷ್ಯರಿಗೆ ಕಲಿಸಲು ಸಾಧ್ಯವಿರಲಿಲ್ಲ ಆದ್ದರಿಂದ ಕೃಷ್ಣದ್ವೈಪಾಯನರು ವೇದಗಳನ್ನು ವಿಭಜಿಸಿ ವೇದವ್ಯಾಸರೆನಿಸಿಕೊಂಡರು ಪ್ರಶ್ನೆ 14 ಶಕ್ತಿ ವಿಶಿಷ್ಟಾದ್ವೈತದ ಪರಂಪರೆಯಲ್ಲಿ ಬಂದ 4 ಪಂಥಗಳನ್ನು ಹೆಸರಿಸಿ ಉತ್ತರ ಶಕ್ತಿ ವಿಶಿಷ್ಟಾದ್ವೈತದ ಪರಂಪರೆಯಲ್ಲಿ ಬಂದ ಪಂಥಗಳು ಪಾಶುಪತ ಕಾಳಾಮುಖ ಕಾಪಾಲಿಕ ಮಹೇಶ್ವರ ಪ್ರಶ್ನೆ 15 ಆಸ್ತಿಕ ಸಾಹಿತ್ಯ ಎಂದರೇನು ಯಾವುದಾದರೂ ಎರಡು ಆಸ್ತಿಕ ಸಾಹಿತ್ಯಗಳನ್ನು ಹೆಸರಿಸಿ ಉತ್ತರ ವೇದ ಪ್ರಾಮಾಣ್ಯ ಕರ್ಮಫಲ ಮತ್ತು ಪುನರ್ಜನ್ಮ ಈ ಮೂರನ್ನೂ ನಂಬಿರುವ ಸಾಹಿತ್ಯವೇ ಆಸ್ತಿಕ ಸಾಹಿತ್ಯ ಸಾಂಖ್ಯ ಮತ್ತು ಪೂರ್ವಮೀಮಾಂಸಾ ದರ್ಶನಗಳು ಆಸ್ತಿಕ ಸಾಹಿತ್ಯಗಳಾಗಿವೆ ಪ್ರಶ್ನೆ 16 ಸೂತ್ರ ಎಂದರೇನು ಸೂತ್ರ ಸಾಹಿತ್ಯಕ್ಕೆ ಉದಾಹರಣೆ ಕೊಡಿ ಉತ್ತರ ಅಸಂದಿಗ್ಧವಾದ ಅಲ್ಪಾಕ್ಷರಗಳಿರುವ ಸಮಗ್ರ ಅರ್ಥವನ್ನು ಕೊಡುವ ವಿಶ್ವಾತ್ಮಕವಾದ ಸಾಲುಗಳೇ ಸೂತ್ರಗಳು ಉದಾಹರಣೆಗೆ ಪತಂಜಲಿ ಮುನಿಯ ಯೋಗ ಸೂತ್ರ ಗೌತಮ ಮುನಿಯ ನ್ಯಾಯಸೂತ್ರ ಪ್ರಶ್ನೆ 17 ಸನಾತನ ಧರ್ಮ ಮತ್ತು ಸೆಮೆಟಿಕ್ ರಿಲಿಜನ್ಗಳ ನಡುವಿನ ವ್ಯತ್ಯಾಸ ಏನು ಉತ್ತರ ಸನಾತನ ಧರ್ಮದಲ್ಲಿ ಒಬ್ಬ ದೇವರು ಒಬ್ಬ ಪ್ರವಾದಿ ಒಂದು ಪಠ್ಯ ಮತ್ತು ಒಂದು ಆಜ್ಞೆಗಳ ಪರಿಕಲ್ಪನೆ ಇಲ್ಲ ಸೆಮೆಟಿಕ್ ಧರ್ಮದಲ್ಲಿ ಒಬ್ಬ ಪ್ರವಾದಿ ಒಬ್ಬ ದೇವರು ಮತ್ತು ಒಂದು ಧಾರ್ಮಿಕ ಗ್ರಂಥವನ್ನು ನಂಬಬೇಕು ಮತ್ತು ಸಂದೇಶವಾಹಕರ ಮೂಲಕ ದೇವರು ಹೊರಡಿಸಿದ ಆಜ್ಞೆಗಳನ್ನು ಅನುಸರಿಸಬೇಕು ಪ್ರಶ್ನೆ 18 ಸನಾತನ ಧರ್ಮದ ಸಂದೇಶ ಏನು ಉತ್ತರ ಸದ್ವಿಚಾರಗಳನ್ನೇ ಕೇಳೋಣ ಆಡೋಣ ಸದ್ವರ್ತನೆಯನ್ನು ಬೆಳೆಸಿಕೊಳ್ಳೋಣ ಆರೋಗ್ಯದಿಂದ ಸುಖವಾಗಿ ಬಾಳೋಣ ದ್ವೇಷ ಅಸೂಯೆಗಳನ್ನು ಕೈಬಿಡೋಣ ಹಿಂಸೆಯ ದ್ರೋಹಗಳನ್ನು ಮಾಡದಿರೋಣ ಗುರು ಹಿರಿಯರಲ್ಲಿ ಗೌರವ ಇರಿಸಿ ದೇವರಲ್ಲಿ ಭಕ್ತಿ ಇರಿಸಿ ನಮ್ಮ ಶಕ್ತಿ ಸ್ವಭಾವಗಳಿಗೆ ಸರಿಯಾದ ಕೆಲಸ ಮಾಡುತ್ತಾ ಜ್ಞಾನಗಳಿಸೋಣ ಎಂಬುದೇ ಸನಾತನ ಧರ್ಮದ ಸಂದೇಶವಾಗಿದೆ